उपसत्तिमीयुषे मुमुक्षवे साधु यथोक्तकारिणे प्रशांतचित्ताय शमान्विताय तत्वोपदेशं कृपयैव कुर्यो। उपसत्तिमीयुषे प्रशांतचित्ताय शमान्विताय तत्वोपदेशं कृपया तस्मी स विद्वान उपसन्नाय सम्यक् प्रशांत चित्ताय शमान्विताय अंत शिष्यन ऐसी प्रशांत चित्तनू चित्तवु शांत कोपतापादि दूरवे शमदमादि गुण कूड़क अद्वे इंडिकेट मे तस्मी आ शिष्यन आ शिष्यन उपसत्यम उपसत्ति अंदर शास्त्रोक्त प्रकार गुरु हत्र बर उपसत्ति उपसत्ति अंतर शास्त्र यी गुरु हत्र हो समित भारगृहित हस्तन हूव हण्णु चाहू गुरु हत्र हो शास्त्र है आ रीति उपसत्ति अंदर गुरु बलिए हमे नियम अदन तस्मी आ शिष्यन सह विद्वां गुरुवादंत आ ज्ञानियों मुमुक्षुविगे यथोक्त कारण इन विशेष मुमुक्षुविगे शास्त्रोक्त कारण शास्त्रोक्तदंते आचार विचार नडवलिके अनुष्ठान एल्लवन्नू अच्चुकट्टु मार्ताने नाकूवरेगे हेळ्ताने इवाग आरूवरेगे हेळ्दे ई पाठशाले हागे आरूवरे स्नान मुगिसिकोंडु सण्ण शौच सहस्र गायत्री माडिद्रु रुद्रपारायण माडिद्रु आमेले वेदाध्ययन वेदांत चिंतने यहा का कोपताप मे एला रीति कट्ट ब्रह्मचारी धर्म ऐनो अष्टु धर्म नडस आ शिष्यन प्रशांत चित्तन शमान्वित आगे कृपया विशेषण कृपया कारुण्यद तत्वोपदेश सहज प्रेम इतने लोक नूर तोबत जन आ महात्मा हादसा ನನ್ನ ಮನೆ ಸಂಸಾರ ಹೀಗಾಗಿದೆ ನಮ್ಮ ಮಕ್ಕಳಿಗೆ ಹಂಗಾಗಿ ಅದನ್ನ ಹೇಳ್ಕೊಳ್ಳೋರೆ ಜಾಸ್ತಿ ಹೊರತು ನನ್ನನ್ನು ಉದ್ಧಾರ ಮಾಡಿ ಸತ್ಯ ತಿಳಿಸ್ಕೊಳ್ಳಿ ಅಂತ ಹೇಳೋರು ಯಾರು ಹೋಗಲ್ಲ ಯಾರಿಗೂ ಆಧ್ಯಾತ್ಮಿಕ ಜ್ಞಾನ ಬೇಡ ಆದ್ರೆ ಇವನು ಹಾಗೆ ಹೋದ್ರೆ ವಿಶೇಷವಾಗಿ ನಿಮ್ಮ ಪ್ರೇಮ ಬರುತ್ತೆ ಅವನಿಗೆ ಸತ್ಯವನ್ನು ಕಂಡುಕೊಳ್ಳೋಕೋಸ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇವನ ಸಮೀಪದಲ್ಲಿ ಇಟ್ಕೊಂಡು ಜೊತೆಲಿ ಇಟ್ಕೊಂಡು ಇವನಿಗೆ ತತ್ವಜ್ಞಾನ ಆಗುವವರೆಗೂ ಜೊತೆ ಇಟ್ಕೊಂಡು ತಿಳಿಸ್ಕೊಟ್ಟು ಹೋಗ್ತಾ ಚೆನ್ನಾಗಿ ಮಾಡ್ತಾನೆ ಅವನಿಗೆ ಹೇಳಬೇಕು ಅಂತ ಇದ್ದಾನೆ ಕೃಪೆಯ ತತ್ವೋಪದೇಶ ಕೃಪೆಯಿಂದಲೇ ದಯೆಯಿಂದಲೇ ಪ್ರೇಮದಿಂದಲೇ ತತ್ವೋಪದೇಶವನ್ನು ಮಾಡಬೇಕು ಅಂದ್ರೆ ಅವನ ಅಂತಸ್ಥ ನೋಡ್ಕೊಂಡು ಯಾವ ಪ್ರಕಾರ ಉಪದೇಶ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ಆ ಪ್ರಕಾರ ಉಪದೇಶ ಮಾಡ್ಕೊಂಡು ಹೋಗ್ತಾನೆ. ಎಲ್ಲರಿಗೂ ಒಂದೇ ಮೆಸೇಜ್ ಇಷ್ಟ ಆಗಲ್ಲ, ಕೆಲ ಜನ ಅವಸ್ಥಾತ್ರಿಯ ಏನೂ ಅಂತ ಗೊಂದಲ ಕಾಣುತ್ತೆ, ಹೊಂದೋದೇ ಇಲ್ಲ ಅನ್ಸುತ್ತೆ. ಏನು ಅವಸ್ಥಾತ್ರಿ ವಿಚಾರ ಮಹಳೆ ಸ್ವಾಮಿ ಮಾಡೋ ಪ್ರಕಾರ ಹೀಗೆ ವಿಚಾರ ಮಾಡೋ ಕಷ್ಟ ಅನ್ಸುತ್ತೆ ಅವರಿಗೆ. ಕಾರ್ಯಕಾರಣ ಪ್ರಕ್ರಿಯೆಯೋ ಪಂಚಕೋಶವೋ ಇಷ್ಟವಾಗುತ್ತೆ ಅವ್ರಿಗೆ. ಯಾವ ಪ್ರಕ್ರಿಯೆಯಿಂದ ಯಾರಿಗೆ ಅರಿವು ಉಂಟಾಗೋದಕ್ಕೆ ಸುಲಭ ಆಗುತ್ತೋ ಅದನ್ನು ಹೇಳ್ತಾರೆ. ನೋಡಿ, ಯಯ ಭವೇ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮಿನಿ ಸಾ ಸೀವ ಪ್ರಕ್ರಿಯಾ ಜ್ಞೇಯ ಸಾಚಾನ್ಯ ಅನವಸ್ಥಿತ ಅಂತ ವಾರ್ತಿಕಾರರು. ಯಾವ ಪ್ರಕ್ರಿಯೆಯಿಂದಲಾದ್ರೂ ತತ್ವಜ್ಞಾನ ಆಗ್ಬೋದು. ತತ್ವಜ್ಞಾನ ಯಾವ ಮೆಥಡಿಂದ ಲೆಕ್ಕ ಗೊತ್ತಾದ್ರೆ ಏನೋ, ಲೆಕ್ಕ ಗೊತ್ತಾಗೋದು ಮುಖ್ಯ. ಇದೇ ಮೆಥಡಲ್ಲೇ ಮಾಡ್ಕೋಬೇಕು ಅಂತ ಏನು ಆಗ್ರಹ ಇಲ್ಲ. ಹಾಗಾಗಿ ಅನೇಕ ಪ್ರಕಾರಗಳು ಯಾವ್ದಾದ್ರು ಪ್ರಕ್ರಿಯೆಯಿಂದ ಅವನಿಗೆ ತತ್ವ ತಿಳಿಸ್ಕೊಟ್ಟು ಕೃತಾರ್ಥ ಮಾಡಬೇಕು. ಆಚಾರ್ಯಶಾಪ ಏನ್ ನಿಯಮ ಅಂತ ಈಗ ಹೇಳ್ತಾನೆ ಗುರು. ಮಾ ಭೀಷ್ಟ ವಿದ್ವನ್ ತವ ನಾಶ್ಚಪಾಯ ಸಂಸಾರ ಸಿಂಧೋಶ್ಚರಣೇಶ್ಚುಪಾಯ ಹೀರೀಮಯತಾಯತಯೋಶ್ಚಪಾರಂ ತಮೇವ ಮಾರ್ಗಂ ತವ ನಿರ್ದಿಶಾಮಿ ಭವಿಷ್ಟ ಮಾ ಅಡಾಗ ಮಾಡ್ಬಿಡುತ್ತೆ.
ಮರಣವಿಲ್ಲ ತೇಜುವಿಲ್ಲ ಜೀವನ ಅವನು ಮಲ್ಕೊಂಡಿದ್ದಾನೆ ಅವನು ಊರು ಹೋಗಿದ್ದಾನೆ ಮಾ ಭವಿಷ್ಠ ಪಾರಂ ತಂ ಮಾ ಭವಿಷ್ಠ ಹೆದ್ಕೋಬೇಡವೋ ಅಯ್ಯ ಶಿಷ್ಯ ಹೆದ್ಕೋಬೇಡ ಯೋಚನೆ ಮಾಡಬೇಡ ನೀ ಸರಿಯಾದ ಜಾಗ ಬಂದಿದೀಯ ನೀನ್ ಗೆದ್ದೆ ಅಂದ್ಕೋ ಯೋಚನೆ ಮಾಡಬೇಡ ಸರಿಯಾದ ಶಮಾನ್ವಿತನಾಗಿ ವಿನಯಾನ್ವಿತನಾಗಿ ತೀವ್ರ ಮುಖ್ಯತ್ವ ಇಟ್ಕೊಂಡು ಬಂದಿರೋದ್ರಿಂದ ನೀನ್ ಕೃತಾರ್ಥನಾದೆ ಅಂತ ತೀರ್ಮಾನ ಇನ್ನು ಆಗ್ತಿ ಸದ್ಯದಲ್ಲಿ ಆಗ್ತಿ ಯೋಚನೆ ಮಾಡಬೇಡ ಮಾ ಭವಿಷ್ಠ ಹೆದ್ಕೋಬೇಡ ಹೇ ವಿದ್ವನ್ನ ಸಂಬೋಧನೆ ಮಾಡ್ತಿದ್ದಾರೆ ವಿದ್ವಾಂಸನೇ ನೀವು ವಿದ್ವಾಂಸನ ಆಗಿಲ್ಲ ಭವಿಷ್ಯದ ವೃತ್ತಿಯ ಗೌಣಂತದ್ದು ಮುಖ್ಯತ್ವ ಮನಿ ಇದಕ್ಕಾಗಿ ಬಂದೆ ಇಂಥ ಜಾಗಕ್ಕೆ ಬಂದೆ ಅಂದ್ಮೇಲೆ ನೀನು ವಿದ್ವಾಂಸನೇ ನಿಂಗೆ ಅಪಾಯ ನಾಸ್ತಿ ಏನು ಅಪಾಯ ಇಲ್ಲ ಸಂಸಾರದ ಒಂದು ಘೋರವಾದ ಸಾಗರದ ಹೆದರಿಕೆ ಇಟ್ಕೋಬೇಡ ಯಾವ ಅಪಾಯವೂ ಇಲ್ಲ ಸಂಸಾರ ಸಿಂಧೋ ಸಂಸಾರವೆಂಬ ಸಮುದ್ರವನ್ನ ದಾಟುವುದಕ್ಕೆ ಉಪಾಯ ಅಸ್ತಿ ಸಿಂಧೋ ಅನ್ನು ಪಂಚಮಿ ಸಿಂಧುವಿನಿಂದ ಅಂತ ಸಂಸಾರ ಸಾಗರದಿಂದ ದಾಟುವ ವಿಷಯದಲ್ಲಿ ನಿಮಗೆ ಒಂದು ಉಪಾಯ ಉಂಟು ಸಿಂಧೋ ಪಂಚಮಿ ಸಿಂಧುವಿಗೆ ಅಂಧೋ ಉಪಾಯ ಅಸ್ತಿ ನಿಮಗೊಂದು ಉಪಾಯ ಇದೆ ಕಣಪ್ಪ ಒಳ್ಳೆ ದೋಣಿ ಕೊಡ್ತೀನಿ ಒಳ್ಳೆ ದೋಣಿ ಅಡಿ ಕತ್ತಿ ದೋಣಿ ಸಿಮ್ಮಿಂಗಿಲ ಬಂದು ಮೊಸಳೆ ಬಂದು ಏನು ಮಾಡೋಕ್ಕಾಗಲ್ಲ ಕಟ್ ಮಾಡ್ಬಿಡುತ್ತೆ ಅಂತ ಕತ್ತಿ ದೋಣಿ ಅದು ನಾಲ್ಕು ಭಾಷೆ ಹೋಗ್ತಾ ಇದೆ ಆರಾಮ ಹೋಗ್ತದೆ ಅಷ್ಟೇ ಅಲ್ಲ ದೋಣಿ ತುಂಬಾ ಇದಿದೆ ಚಪಾತಿ ಇಡ್ಲಿ ದೋಸೆ ಚಕ್ಲಿ ಕೊಡಬಾಳೆ ಉಂಡಿ ಎಲ್ಲ ಇದೆ ಏನು ಗುರುಗಳೇ ಇಲ್ಲಿ ದ್ವಿತೀಯ ಕೊಟ್ಟಿದೆ ಸಂಸಾರ ಸಮುದ್ರವನ್ನು ಕೊಟ್ಟಿದ್ದಾರೆ ಅದೋ ಸಿಂಧೋ ಪಂಚಮಿಗೆ ಕನ್ನಡದಲ್ಲಿ ಆ ಸಂಸಾರ ಸಾಗರದಿಂದ ಅನ್ನೋದು ಸಾಗರವನ್ನು ದಾಟುವುದಕ್ಕೆ ಉಪಾಯ ಹಾಕಿ ಅಂತ ಬದಲಾಯಿಸ್ಬಿಟ್ಟಿದ್ದಾರೆ ಶಬ್ದಾರ್ಥ ಅಲ್ಲ ಅದು ಅದು ಸಿಂಧು ಉಕಾರ ಅಂತ ಪುಲ್ಲಿಂಗ ಗುರೋಹೋ ಅನ್ನೋದು ಸಿಂಧೋಹೋ ಸಿಂಧು ಸಿಂಧು ಸಿಂಧವ ಸಿಂಧು ಉಪಾರ ಏನಿಲ್ಲ ಆ ದೋಣಿ ತುಂಬಾ ನಮ್ಮ ಮಲ್ಲಿಕಮ್ಮ ಉಣ್ಣೆ ಸಂಸಾರ ಸಾಗರದಿಂದ ಸಾಗರ ದಾಟುವುದರ ವಿಷಯದಲ್ಲಿ ಒಂದು ಉಪಾಯವು ನಿನಗೆ ಉಂಟು ತರಣೆ ಸಪ್ತಮಿ ವೈಶಿಕ ಸಪ್ತಮಿ ಆದ ವಿಷಯದಲ್ಲಿ ಯಾವುದಪ್ಪ ಅಂದ್ರೆ ಯಾವ ಮಾರ್ಗದಿಂದ ಹಿಂದಿನ ಯತಿಗಳು ಹೋದವರಾದರೋ ಏನ ಮಾರ್ಗೇನ ಯತಯ ಯಾತಾಹ ಅಂತ ಏನಾನ ಮಾರ್ಗೇನ ಯಾವ ಮಾರ್ಗದಿಂದ ಸನ್ಯಾಸಿಗಳು ಇದರ ಪಾರವನ್ನು ಮುಟ್ಟಿದವರಾದರೋ ಅದೇ ಮಾರ್ಗವನ್ನೇ ನೀನು ತೋರಿಸ್ಕೊಡ್ತೀನಿ ಯೋಚನೆ ಮಾಡಬೇಡ ಆ ಉಪಾಯ ಹೇಳ್ಕೊಡ್ತೀನಿ ಆ ಮಾರ್ಗ ಹೇಳ್ಕೊಡ್ತೀನಿ ಅದರಂತೆ ನೀನು ಹೋಗು ನೀನು ದಾರಿ ಮುಟ್ತೀಯ ಸಮುದ್ರ ಸಾಗರ ದಾಟ್ತೀಯ ಆರಾಮಾಗಿರ್ತೀಯ ಯೋಚನೆ ಮಾಡಬೇಡ ತುಂಬಾ ಸಿಂಪಲ್ ಆಗಿದೆ ಒಂದು ಶ್ಲೋಕ ಸರಳವಾಗಿದೆ ಭಾಗವತ ಶ್ಲೋಕದಂತೆ ಕ್ಲಿಷ್ಟವಾಗಿಲ್ಲ ಭಾಗವತ ಶ್ಲೋಕದ ಜಡ ಇದು ದುರಾನ್ವಯ ಭಾಗವತ ತುಂಬಾ ಕಷ್ಟ ತುಂಬಾ ತುಂಬಾನೇ ಕಷ್ಟ ಭಾಗವತ ಅದು ಪರ ಅಧ್ಯಯನ ಮಾಡ್ಕೋಬೇಕು ಅದು ದುರನ್ಮಯ ವೈದಿಕ ಪ್ರಯೋಗ ಹಾಕ್ಬಿಡ್ತಾರೆ ಮೃತ್ಯುಪಾಯೋ ಮಹಾನ್ ಕಶ್ಚಿತ್ ಸಂಸಾರ ಭಯನಾಶನ ಏನ ತೀರ್ತ್ವಾ ಭವಾಂ ಬೋಧಿಂ ಪರಮಾನಂದಮಾಪ್ಸ್ಯಸಿ ಘಟ್ ಮಾಡಪ್ಪ ನಮ್ ಶ್ರೀಲಕ್ಷ್ಮಿ ಅಮ್ಮ ಎಲ್ಲ ಘಟ್ ಮಾಡ್ಬಿಡ್ತಾರೆ ಅಸ್ತಿ ಉಪಾಯ ಮಹಾನ್ ಕಶ್ಚಿತ್ ಸಂಸಾರ ಭಯನಾಶನ ಏನ ಭವಾನ್ ಬೋಧಿ ಭವಾನ್ ಬೋಧಿ ಭವಾನ್ ಬೋಧಿ ಭವಾನ್ ಬೋಧಿ ಭವಾನ್ ಬೋಧಿ ಭವ ಅಂಬೋಧಿ ಭವಾಂ ಬೋಧಿ ಭವಾಂ ಬೋಧಿ ಪರಮಾನಂದಂ ಆಪ್ಸ್ಯಸಿ ಯಾಕೆ ಪರಮಾನಂದಂ ಪರಮಾನಂದಂ ಆಪ್ಸ್ಯಸಿ ಅಯ್ಯೋ ಬಹಳ ಕಷ್ಟ ಒಂದೊಂದು ಉಪಾಯ ಉಂಟಯ್ಯ ಅಸ್ತಿ ಮಹಾನ್ ಉಪಾಯ ದೊಡ್ಡ ಒಂದು ಉಪಾಯ ಇದೆ ಅದು ಆ ಉಪಾಯ ಸಂಸಾರದ ಭಯವನ್ನೇ ನಾಶ ಮಾಡುವಂತಹ ಉಪಾಯ ಅದು ಏನು ಹೆದರಿಕೆ ಆಗಲ್ಲ ಸಂಸಾರ ಭಯವನ್ನು ನಾಶ ಮಾಡುವ ಒಂದಾ ಒಂದು ದೊಡ್ಡ ಉಪಾಯ ಉಂಟು ಕಣಯ್ಯ ಯಾವ ಉಪಾಯದಿಂದ
भवांबोधिं तीर्त्वा संसार सागर वन्ने दाटिदवनागि परमानंदम आप्सिसि परमानंदम आप्सिसि हेच्चिन आनंदवन्ने ब्रह्मानंदवन्ने निर्दिष्टवाद कैवल्यवन्ने मोक्षवन्ने नीनु पड़ीतियो अदक्के ओंदु उत्तमवाद उपाय उंटानिया योचने माबेड इल्लि बंदिदीया नीनु बहळ जन्मांतर अनेक जन्मांतर माडिद सुखद वशात् इंत ओंदु ಈ ತತ್ವಜ್ಞಾನ ಪಡ್ಕೋಬೇಕು ಅಂತ ಬಂದಿದೆಯಲ್ಲ ಯೋಚನೆ ಮಾಡಬೇಡ ನೀನು ಗೆದ್ದೆ ನೀನು ಚೂಸ್ಕೊಡ್ತೀನಿ ಒಳ್ಳೆ ಉಪಾಯ ಉಂಟು ಅದನ್ನು ಅನುಸರಣೆ ಮಾಡು ನಿನಗೆ ಜ್ಞಾನವಾಗತ್ತೆ ಮುಕ್ತ ಆಗ್ತೀಯ ಕೃತಾರ್ಥರಾಗ್ಬಿಡ್ತೀಯ ಹೇಳಿ ಸ್ವಾಮಿ ಆ ಉಪಾಯ ಯಾವ್ದು ಹೇಳಿ ಹೇಳ್ತೀನಿ ವೇದಾಂತಾರ್ಥ ವಿಚಾರೇಣ ಜಾಯತೆ ಜ್ಞಾನಮುತ್ತಮಂ ತೇನಾತ್ಯಂತಿಕ ಸಂಸಾರ ವೇದಾಂತಾರ್ಥ ವಿಚಾರೇಣ ಅಲ್ಲ ಮಧ್ಯೆ ಒಂದು ವಿಭಕ್ತಿ ಬರೆಯೋಕೆ ಬುದ್ಧಿಲ್ಲ ಸಂಸಾರ ಅರ್ಥ ಯಾರು ಭಕ್ತಿ ವೇದಾಂತಾರ್ಥ ವಿಚಾರೇಣ ನವಮಿಯ ದಶಮಿಯ ಏಕಾದಶಿಯ ನಾಳೆ ಏಕಾದಶಿ ಸಂಸಾರ ದುಃಖ ನಾಶ ಆತ್ಯಂತಿಕ ಸಂಸಾರ ದುಃಖ ನಾಶ ನಾಶನ ಇಲ್ಲ ನಾಶ 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 ಅನು ಅನು ಉಪಸರ್ಗ ಅದನ್ನು ಅನುಸರಿಸಿ ಆಗುತ್ತೆ ಅಂತ ದುಃಖನಾಶ ಜ್ಞಾನಮನುಭವತಿ ಅಂತ ವೇದಾಂತಾರ್ಥ ವೇದಾಂತ ಅಂದ್ರೆ ಉಪನಿಷತ್ತುಗಳು ಯಾಕೆ ಉಪನಿಷತ್ತಿಗೆ ವೇದಾಂತ ಅಂತಾರ ಪರಮಾರ್ಥ ಸಾರ ಅಲ್ಲಿ ಇದ್ದ ವೇದಾಂತ ಅನ್ಬೇಕು ವೇದಾಂತ ಸಭೆ ಕರ್ಸೇನಾ ವೇದಾಂತ ಋಗ್ವೇದ ಕೇಳಿದ್ಯಾ ಋಗ್ವೇದ ಒಂದು ವೇದ ಇದೆ ಯಜುರ್ವೇದ ಏನೇಳು ಕೊನೆ ಭಾಗ ಅಂದ್ರೆ ವೇದಾಂತ ಇನ್ನೊಂದು ಅರ್ಥ ಇದೆ ವೇದದ ಅಂತ ಅಂದ್ರೆ ಸಾರ ತಿರುಳು ಒಂದು ಅರ್ಥ ಇನ್ನು ವೇದದ ಅಂತ ವೇದ ಎಂಡ್ ಆಗತ್ತೆ ವೇದವೂ ಇಲ್ಲ ಆಗತ್ತೆ ಮೂರು ವರ್ಷದಲ್ಲಿ ಇದಕ್ಕೆ ವೇದಾಂತ ಅಂತ ವೇದವನ್ನು ಕೂಡ ಇಲ್ಲ ಮಾಡ್ಬಿಡುತ್ತೆ ಜ್ಞಾನ ಆಗುತ್ತದೆ ವೇದಾಂತ ಅದರ ಅರ್ಥ ಏನಾ ವೇದಾಂತಗಳ ಅರ್ಥ ಏನೋ ಆತ್ಮಿಕತ್ವ ಜ್ಞಾನ ವಿದ್ಯೆ ಆತ್ಮನು ಬ್ರಹ್ಮವು ಒಂದೇ ತಿಳ್ಕೊಡೋ ಅಂತ ವಿಚಾರವೇ ಅದ ಅರ್ಥ ಅರ್ಥ ಅಂದ್ರೆ ಟಾಪಿಕ್ ವಿಷಯ ಅಂತ ಉಪನಿಷತ್ತುಗಳ ವಿಷಯ ಆತ್ಮೀಕತ್ವ ಜ್ಞಾನ ಆ ಜ್ಞಾನವು ಹೇಗ ಉಂಟಾಗುತ್ತೆ ಎಂಬ ವಿಚಾರದಿಂದ ಬ್ರಹ್ಮಾತ್ಮೀಕತ್ವ ಜ್ಞಾನ ಹೇಗಾಗುತ್ತೆ ಎಂಬ ವಿಚಾರದಿಂದ ಉತ್ತಮ ಜ್ಞಾನಂ ಜಾಯಿತೆ ವಿಚಾರ ಮಾಡ್ತಾ ಮಾಡ್ತಾ ಆತ್ಮೀಕತ್ವ ಜ್ಞಾನ ಉಂಟಾಯಿತು ಅಂತ ಆದ್ರೆ ಅದು ಉತ್ತಮವಾದ ಶ್ರೇಷ್ಠವಾದ ಜ್ಞಾನ ಉಂಟಾಗುತ್ತೆ ಆ ಜ್ಞಾನದಿಂದಲೇ ಆತ್ಯಂತಿಕ ತೇನ ತೇನ ಜ್ಞಾನೇನ ಆ ಜ್ಞಾನದಿಂದ ಆತ್ಯಂತಿಕ ಅಂದ್ರೇನೋ ನಿದ್ದೆಯಲ್ಲಿ ಸಂಸಾರ ಹೋಗಿರ್ತಲ್ಲ ದುಃಖ ಹೋಗಿರ್ತಲ್ಲ ಅದು ಆತ್ಯಂತಿಕ ಹೋಗಿರಲ್ಲ ಲೋಕಾಂತ ಬ್ರಹ್ಮಲೋಕಾದಿಗಳದ್ದು ಎಷ್ಟೋ ತೆಗ್ಗಿರುತ್ತೆ ಪೂರ್ತಿ ಹೋಗಿರಲ್ಲ ಇದು ಪರ್ಮನೆಂಟು ಶಾಶ್ವತವಾಗಿ ಸಂಸಾರದ ದುಃಖದ ನಾಶ ಅನ್ನೋದು ಜ್ಞಾನಮನುಭವತಿ ಜ್ಞಾನವನ್ನು ಅನುಸರಿಸಿ ಆಗತ್ತೆ ಜ್ಞಾನವಾಗದೆ ಆಗಲ್ಲ ಜ್ಞಾನ ಉಂಟಾಯ್ತು ಅಂದ್ರೆ ಉಂಟಾದ ಅದನ್ನು ಜ್ಞಾನವನ್ನು ಅನುಸರಿಸ್ಕೊಂಡು ಆತ್ಯ ಮತ್ತೆ ಸಂಸಾರ ಯಾವ್ದು ಸಂಸಾರ ನಮ್ ನಾಗಂಗೆ ಸಂಸಾರ ನಾಶ ಆಗುತ್ತೆ ಬೇಡ ಈ ದುಃಖವು ಇದೇ ಸಂಸಾರ ಇದು ಅತ್ಯಂತವಾಗಿ ಇಲ್ಲ ಆಗತ್ತೆ ಅಂದ್ರೆ ತಪ್ತಿಳಿಕೆಯಿಂದ ನನಗೆ ನಂದು ಅನ್ಕೊಂಡಿದ್ವಲ್ಲ ಇದು ಬಿಟ್ಟು ಹೋಗತ್ತೆ ಜ್ಞಾನ ಆದ್ಕೊಂಡೆ ಇದು ನಾನಲ್ಲ ನಂದಲ್ಲ ನಾನು ಶುದ್ಧ ಬುದ್ಧ ಮುಕ್ತ ಬ್ರಹ್ಮವೇ ಅಂತ ಗೊತ್ತಾಗ್ಬಿಡುತ್ತೆ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾನ್ ಮೋಕ್ಷ ಮುಕ್ಷೋಹೋ ಮುಕ್ತಿ ಸಾಕ್ಷಾತ್ ಶ್ರುತೇರ್ಗೀಹಿ ಯೋ ವಾ ಏತೇಷ್ವೇವ ತಿಷ್ಠತ್ಯಮುಷ್ಯ ಮೋಕ್ಷೋ ವಿದ್ಯಾ ಕಲ್ಪಿತಾತ್ ದೇಹ ಬಂಧೋ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾನ್ ಮೋಕ್ಷೋ
ते है बेदून पक्षी 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 साक्षात सुदे बीहि सुदे है बीहि यो यह वा ये जेशो एवा विस्थद तिष्ठति तिष्ठति अमुष्या मोक्ष मोक्ष अविज्ञात कल्पिता कल्पितात अविज्ञात कल्पिता तो मुमुक्षो मुक्तनागले श्रद्धा भक्ति ध्यान योगान मुक्तेर हेतु श्रद्धे गुरुवाक्य शास्त्र वाक्य नंबिके भक्ति आ वाक्यार्थ विचार परमेश्वर प्रेम ध्यान अंद्रे अल्ले एकाग्रत चिंतने योग संबंध इवे मुक्तेर हेतु ಮುಕ್ತಿ ಕಾರಣವಾದದ್ದು ಎಂಬುದನ್ನ ಸಾಕ್ಷಾ ಶ್ರುತೇ ಹೇಗೀ ಭಕ್ತಿ ನೇರಾಗಿ ಶ್ರುತಿಯ ಮಾತೆ ಹೇಳ್ತಾ ಇದೆ ತಮೇವ ವಿಧಿತ್ವ ಅತಿಮೃತ್ಯುಮೇತಿ ತಮೇವ ವಿಧಿತ್ವ ತಮೇವಂ ವಿದ್ವಾನ್ ಅಮೃತ ಇಹ ಭಗವತಿ ಇಹ ಚೇದ ವೇದಿ ಅಥ ಸತ್ಯಮಸ್ತಿ ಬೇಕಾಶ್ ವಾಕ್ಯಗಳಿದೆ ಉತ್ತರಪ್ಪ ज्ञानादेवत कैवल्यम अदो ज्ञानादेवत कैवल्यम कैवल्य उपनिषत् अल अभी कैवल्यो सिद्धाभक्ति ज्ञान योगादवे वाक्य है हाँ श्रद्धा भक्ति ध्यान योग दवेहि अंत वाक्य है श्रद्धा भक्ति ध्यान योग दिंद आत्म कटको अब मोक्ष के हेतु मुक्त हेतु मोक्ष के कारण नेर श्रुतिया माते श्रुते गीहि गीहि वाको मातु अदे भक्ति है यूतेश्वेव तिष्ठति ಇವುಗಳಲ್ಲಿಯೇ ನೆಲೆಯಂತ ಬಿಡ್ತಾನ ತತ್ಪರತೆಯ ತಿಷ್ಠತಿ ಅಮುಷ್ಯ ಅಂದ್ರೆ ಅವನಿಗೆ ಅಂತ ಅಮುಷ್ಯ ಅಮುಯೋ ಅಮೀಶಾಂ ಅಮುಷ್ಯ ಅಂದ್ರೆ ಅವನಿಗೆ ಅಸೌ ಅಮು ಅದೇ ಶಬ್ದದ ಷಷ್ಠಿ ಭಕ್ತಿ ಏಕವಚನ ಅಮುಷ್ಯ ಆತನಿಗೆ ಅವನಿಗೆ ಅಂತ ಅವನಿಗೆ ಕಲ್ಪಿತ ದೇಹವಂದ ಅವಿದ್ಯಾ ಕಲ್ಪಿತ ದೇಹವಂದ ಮೋಕ್ಷ ಅವಿದ್ಯಾ ಕಲ್ಪಿತವಾದ ದೇಹವೆಂಬ ಬಂಧನದಿಂದ ಮೋಕ್ಷ ಆಗ್ಬಿಡುತ್ತೆ ಬಿಡುಗಡೆ ಆಗ್ಬಿಡುತ್ತೆ ಅವನು ಮುಕ್ತನಾಗ್ಬಿಡ್ತಾನೆ ಈಸಿಯಾಗಿ ಆ ಶ್ರದ್ಧಾಭಕ್ತಿಯಿಂದ ಮುಕ್ತಿಗೆ ಕಾರಣವಾಗಿರುವ ಈ ಆತ್ಮಜ್ಞಾನವನ್ನ ಶ್ರುತಿ ಹೇಳ್ತಾ ಇದೆಯಲ್ಲ ಅದಲ್ಲೇ ಯಾವಾಗೂ ತಿಷ್ಠತಿ ಏತೇಶು ಅಂದ್ರೆ ಮೂರಲ್ಲಿ ಶ್ರದ್ಧಾಭಕ್ತಿ ಧ್ಯಾನದಲ್ಲಿಯೇ ಯಾವಾಗ ಯಾವಾಗ ಅದಲ್ಲೇ ಇದ್ಬಿಡ್ತಾನೋ ಅಂಥವನಿಗೆ ಅವಿದ್ಯಾ ಕಲ್ಪಿತವಾಗಿರುವ ದೇಹ ಬಂಧನದಿಂದ ಮುಕ್ತಿ ಆಗಿಯೇ ಆಗುತ್ತೆ ಅಲ್ಲಿ ಅನುಮಾನವೇ ಇಲ್ಲ ಮುಕ್ತನಾಗ್ಬಿಡ್ತಾನೆ ಅಕ್ಕಿಯ ಬಿಡುವ ಅದು ಹೇಳ ಮುಂದಕ್ಕೆ